ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಗರವನ್ನು ಸ್ವಚ್ಛವಾಗಿಡಲು ಹಾಗೂ ಸುಗಮ ಸಾರಿಗೆ ವ್ಯವಸ್ಥೆಗಾಗಿ ಸಾರ್ವಜನಿಕರು ಸಹಕರಿಸುವಂತೆ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ವೀಣಾ ಕವಟಗಿಮಠ ಕರೆ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಪೂಜೆಗೆ ಬೇಕಾಗುವ ಹಣ್ಣು ಹಂಪಲು ಹೂವು ಬಾಳೆ ಗಿಡಗಳು ಸೇರಿದಂತೆ ದೀಪಾವಳಿಯ ಪೂಜೆಗೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳ ಮಾರಾಟದ ವ್ಯವಸ್ಥೆಯನ್ನು ನಗರದ ಆರ್ಡಿ ಹೈಸ್ಕೂಲ್ ಮೈದಾನ ಹಾಗೂ ಪಾರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡಲಾಗಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಕೋರಿದ್ದಾರೆ. ಸಾರ್ವಜನಿಕರಿಗೆ ದೀಪಾವಳಿಯ ಶುಭಾಶಯವನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಆರ್ಡಿ ಗ್ರೌಂಡ್ ಮತ್ತು ಪಾರ್ಟಿ ನಾಗಲಿಂಗೇಶ್ವರ ಏರಿಯಾದಲ್ಲಿ ಕಬ್ಬು ಬಾಳಿ ಗಿಡ ಹೂವು ಹಣ್ಣು ಮತ್ತು ದೀಪಾವಳಿ ಎಲ್ಲ ಸಾಮಗ್ರಿಗಳನ್ನು ಇಡಲಾಗಿದೆ. ಎಲ್ಲರೂ ಅಲ್ಲಿ ಹೋಗಿ ತಗೋಬೇಕಾಗಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ಹಬ್ಬವನ್ನು ಎಲ್ಲರೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳಿ ನಮಸ್ಕಾರ. ಇದೇ ಸಂದರ್ಭದಲ್ಲಿ ಪುರಸಭೆಯ ರುವಾರಿ ಜಗದೀಶ ಕವಟಗಿಮಠ ಅವರ ಪರವಾಗಿ ಪುರಸಭೆಯ ಸಿಬ್ಬಂದಿಗಳಿಗೆ ಉಡುಗೊರೆ ಹಾಗೂ ಹಬ್ಬದ ಸಿಹಿಯನ್ನು ಹಂಚಲಾಯಿತು. ಪುರಸಭೆಯ ಸದಸ್ಯರಾದ ಸಂಜು ಕವಟಗಿಮಠ, ನಾಗೇಶ್ ಮೇದಾರ, ಆದಂ ಗಣೇಶ್ ವಾಡಿ, ಶ್ರೀಮತಿ ಅಶ್ವಿನಿ ಮಿರ್ಜೆ, ಸಿದ್ದಪ್ಪ ಡಂಗೇರ, ಬಾಬು ಮಿರ್ಜೆ, ವಿನೋದ್ ಮಾಳ್ಗೆ, ಮುಖ್ಯಾಧಿಕಾರಿ ವೆಂಕಟೇಶ ನಾಗ್ನೂರೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.